ಸರ್ ದೇವೇಗೌಡರನ್ನ ಭೇಟಿ ಮಾಡಿದ್ರು ಏನು ಚರ್ಚೆ ಆಯ್ತು ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದೊಂದೂವರೆ ವರ್ಷದಿಂದ ಪ್ರತಿಭಾನ್ವಿತ ಮಕ್ಕಳು ಹೈಸ್ಕೂಲ್ ಮತ್ತೆ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಓದ್ತಾ ಇರುವಂತ ಮಕ್ಕಳಿಗೆ ನಮೋ ವಿದ್ಯಾನಿಧಿ ಅಂತ ಹೇಳಿ ಸ್ಕಾಲರ್‌ಶಿಪ್ ಅನ್ನು ನಾವು ಕಳೆದ ಒಂದೂವರೆ ವರ್ಷದಿಂದ ಕೊಡ್ತಾ ಇದ್ದೀವಿ 80% ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರುವಂತ ಅತ್ಯಂತ ಪ್ರತಿಭಾನ್ವಿತ ಆದರೆ ಬಡ ಕುಟುಂಬದಿಂದ ಬಂದಿರುವಂತ ಮಕ್ಕಳಿಗೆ 10000 ರೂಪಾಯಿಯ ಸ್ಕಾಲರ್‌ಶಿಪ್ ಅನ್ನು ಕೊಡ್ತಾ ಇರುವಂತದ್ದು ತಾವು ಗೊತ್ತಿದೆ ಅಂತ ಮಕ್ಕಳೇ ಮುಂದಿನ ಸಮಾಜದ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತವರು ಇಲ್ಲಿವರೆಗೆ ಸುಮಾರು 1000 ಮಕ್ಕಳಿಗೆ ಈ ಸ್ಕಾಲರ್‌ಶಿಪ್ ಅನ್ನು ನಾವು ಕೊಟ್ಟಿದ್ದೀವಿ ಮುಂದೆ ಈ ವರ್ಷದಲ್ಲಿ ಸುಮಾರು 10000 ಮಕ್ಕಳಿಗೆ ಈ ಸ್ಕಾಲರ್‌ಶಿಪ್ ಅನ್ನು ನಾವು ಕೊಡಬೇಕು ಅನ್ನುವಂತದ್ದು ನಮ್ಮ ಉದ್ದೇಶ ಬಹಳ ದಿವಸದಿಂದ ಈ ಮಕ್ಕಳಿಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರ ಕೈಲಿ ಸ್ಕಾಲರ್‌ಶಿಪ್ ಅನ್ನು ಹಸ್ತಾಂತರ ಮಾಡಿಸಬೇಕು ಅನ್ನುವಂತದ್ದು ತುಂಬಾ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಇತ್ತು ಯಾಕೆ ಅಂತಂದ್ರೆ ಅವರು ನಮ್ಮೆಲ್ಲರಿಗೂ ಪ್ರೇರಣೆ ವಿಶೇಷವಾಗಿ ಪ್ರತಿಭಾನ್ವಿತ ಇರುವಂತ ಬಡ ಕುಟುಂಬದಲ್ಲಿ ಹುಟ್ಟಿರುವಂತ ಸಾಮಾನ್ಯ ಮಕ್ಕಳಿಗೆ ಅವರೊಂದು ಆದರ್ಶ ರೈತನ ಮಗನಾಗಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಬೆಳಿಬಹುದು ಅನ್ನೋದನ್ನ ಅವರು ನಮ್ಮೆಲ್ಲರಿಗೂ ಸಾಬೀತು ಮಾಡಿ ತೋರಿಸಿದ್ರು ನಮ್ಮ ಎದುರುಗಡೆ ಇರುವಂತ ಒಂದು ಲಿವಿಂಗ್ ಲೆಜೆಂಡ್ ಅವರು ಸೋ ಇವತ್ತಿನ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಅವರ ತಂದೆ ತಾಯಿಗಳು ಕಷ್ಟದಲ್ಲಿ ಇರಬಹುದು ಅವರಿಗೆ ಇನ್ನೇನೋ ಒಂದು ಬಹಳ ರೀತಿಯ ಸಮಸ್ಯೆ ಇರಬಹುದು ಇನ್ನೇನೋ ಒಂದು ಇರಬಹುದು ಆದರೆ ಅದನ್ನೆಲ್ಲ ಮೀರಿ ಮೆಟ್ಟಿ ನಿಂತು ನಾವು ಅದೇ ರೀತಿ ಜೀವನದಲ್ಲಿ ಮುಂದೆ ಬರ್ತೀವಿ ಅನ್ನುವಂತ ಒಂದು ಬಹಳ ದೊಡ್ಡ ಸಂದೇಶ ಅವರು ಇವತ್ತು ಈ ಮಕ್ಕಳನ್ನ ಭೇಟಿ ಮಾಡಿ ವಿದ್ಯಾನಿಧಿಯ ಚೆಕ್ಗಳನ್ನು ಅವರಿಗೆ ಹಸ್ತಾಂತರ ಮಾಡಿ ಮನಸ್ಸು ತುಂಬಿ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಈ ಉದ್ದೇಶದಿಂದ ಇವತ್ತು ಮಾನ್ಯ ದೇವೇಗೌಡರನ್ನ ಇವತ್ತು ಭೇಟಿಯಾಗಿದ್ದು ಅದರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರದ 9 ವರ್ಷಗಳ ಒಂದು ಕಾಲಾವಧಿ ಇವತ್ತು ಸಂಪೂರ್ಣಗೊಂಡಿದೆ ಈ ಸಂದರ್ಭದಲ್ಲಿ ದೇಶದ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಜನಸಂಪರ್ಕ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ ಈ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಸಂಸದನಾಗಿ ಆಯ್ಕೆಯಾಗಿ 4 ವರ್ಷ ಆಗಿದೆ ದೇವೇಗೌಡರು ನನ್ನ ಕ್ಷೇತ್ರದ ಮತದಾರರು ಆದ್ರಿಂದ ನಮ್ಮ ಜನಸಂಪರ್ಕ ಅಭಿಯಾನದ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿರುವಂತ ಪ್ರಮುಖ ಜನರನ್ನ ಭೇಟಿ ಮಾಡಿ ಆಗಿರುವಂತ ಕೆಲಸಗಳ ಬಗ್ಗೆ ಅವರಿಗೆ ಮಾಹಿತಿ ತಿಳಿಸಿ ಅವರಿಂದ ಮುಂದೆ ಇನ್ನೇನು ಒಳ್ಳೆ ಕೆಲಸಗಳು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ಪಡೆಯಬೇಕು ಅನ್ನುವಂತದ್ದು ಕೂಡ ಪಾರ್ಟಿಯ ಅಭಿಯಾನದ ಒಂದು ಭಾಗ ಈ ದೃಷ್ಟಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿಗಳನ್ನು ಇಟ್ಟುಕೊಂಡಿರುವಂತ ಸಂದರ್ಭದಲ್ಲಿ ನನ್ನಂತ ಒಬ್ಬ ಯುವಕನಿಗೆ ಅವರಿಗಿಂತ ದೊಡ್ಡ ಪ್ರೇರಣೆ ಮತ್ತೆ ಮಾರ್ಗದರ್ಶನ ಕೊಡಲಿಕ್ಕೆ ಇನ್ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಕಳೆದ 4 ವರ್ಷದಲ್ಲಿ ಬೆಂಗಳೂರಿಗೆ ನಮ್ಮ ಕ್ಷೇತ್ರದ ಜನಕ್ಕೆ ವಿದ್ಯಾ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಬೆಂಗಳೂರಿಗೆ ಸಬರ್ಬನ್ನು ಮತ್ತೆ ಏರ್ಪೋರ್ಟ್ ಮೆಟ್ರೋ ಈ ಲೈನ್ ಎಲ್ಲ ತೆಗೆದುಕೊಂಡು ಬರುವಂತದ್ರಲ್ಲಿ ನಾವು ಮಾಡಿರುವಂತ ಕೆಲಸದ ಬಗ್ಗೆ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟ್ ಅಲ್ಲಿ ಸುಮಾರು 3000 ಕುಟುಂಬಗಳಿಗೆ ಅವರ ತಲೆಗೆ ಸೂರನ್ನ ಒದಗಿಸಿಕೊಂಡು ಕೊಟ್ಟಿರುವಂತಹ ಒಂದು ಕೆಲಸದ ಬಗ್ಗೆ ಗುರು ರಾಘವೇಂದ್ರ ಬ್ಯಾಂಕ್ನ ಸುಮಾರು 3 ಲಕ್ಷ ಜನ ಡೆಪಾಸಿಟ್ಸ್ ಗಳಿಗೆ ಸಹಾಯ ಒದಗಿಸಿರುವಂತದ್ರ ಬಗ್ಗೆ ಅವರಿಗೆ ನಾವು ಕಳೆದ 4 ವರ್ಷಗಳಲ್ಲಿ ನಾನು ಮಾಡಿರುವಂತಹ ವರ್ಕ್ ಡನ್ ರಿಪೋರ್ಟ್ ಅನ್ನು ಕೂಡ ಇವತ್ತು ಒಪ್ಪಿಸಿ ಅವರಿಗೆ ಅವರ ಆಶೀರ್ವಾದ ಪಡ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು ವಿಸ್ತೃತವಾಗಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ದೇಶದ ಬಹಳ ದೊಡ್ಡ ಸಮಸ್ಯೆಗಳನ್ನು ಕಾಶ್ಮೀರದ ವಿಚಾರ ಇದ್ದಿರಬಹುದು ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಟ್ರೀಟಿಗಳಿದ್ದಿರಬಹುದು ಬಹಳ ದೊಡ್ಡ ಪೆಂಡಿಂಗ್ ಇದ್ದಂತ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳಿದ್ದಿರಬಹುದು ನರ್ಮದಾ ನದಿಯ ಡ್ಯಾಮ್ನ ವಿಷಯಗಳಿರ್ತಿರಬಹುದು ಈ ಎಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು ಮತ್ತು ಮುಂದೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಆಶೀರ್ವಾದವನ್ನು ಕೂಡ ಮಾಡಿದ್ರು ಬಹಳ ಎತ್ತರಕ್ಕೆ ಬೆಳಿ ಅನ್ನುವಂಥ ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ನನ್ನನ್ನು ಇವತ್ತು ಅವರು ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ನನಗೆ ತುಂಬ ಖುಷಿ ಕೊಡುವಂಥ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳು ಇವತ್ತು ಲಿಖಿತ್ತು ಯಕ್ಷಿತ್ತು ಇವರೆಲ್ಲರೂ ಕೂಡ ಬಹಳ ಬಹಳ ಸಾಮಾನ್ಯ ಕುಟುಂಬದಿಂದ ಇರುವಂತ ಮಕ್ಕಳು. ಅವರ ತಂದೆ ಎಲ್ಲೋ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ಬರು ತಂದೆ ಇಲ್ಲಿ ಆಟೋ ರಿಕ್ಷಾ ಡ್ರೈವರ್. ಮಕ್ಕಳು 90% 96% ಈ ತರ ಮಾರ್ಕ್ಸ್ ತಗೊಂಡಿರುವಂತ ಮಕ್ಕಳು. ದೇವೇಗೌಡರು ಪ್ರತಿಯೊಬ್ಬರಿಗೂ ಕೂಡ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಎಲ್ಲರೂ ಉಜ್ವಲವಾಗಿ ಭವಿಷ್ಯ ಇದೆ, ನಿಮಗೆ ಮೇಲ್ ಬರಬೇಕು ಜೀವನದಲ್ಲಿ ಅಂತ ಆಶೀರ್ವಾದ ಮಾಡಿದ್ರು. ನನ್ನ ಕ್ಷೇತ್ರದ ಎಲ್ಲ ಪ್ರತಿಭಾನ್ವಿತ ಮಕ್ಕಳಿಗೆ ಆಶೀರ್ವಾದ ಇವತ್ತು ದೇವೇಗೌಡರು ಮಾಡಿದ್ದು ಕೂಡ ಬಹಳ ಮನಸ್ಸು ತುಂಬಿದೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಆಸಕ್ತಿ ಇರುವಂಥ ನನ್ನ ಕ್ಷೇತ್ರದ ಎಲ್ಲ ತಂದೆ ತಾಯಿಗಳು ಮತ್ತು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ನ ಬೆನಿಫಿಟ್ ತಾವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ.